ಹಾಯ್ ಫ್ರೆಂಡ್ಸ್, ಕನ್ನಡ ತಾರೆ ಚಾನೆಲ್ಗೆ ಸ್ವಾಗತ. ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗುತ್ತಿರುವ, ಇಡೀ ದೇಶದ ಗಮನವನ್ನ ಸೆಳೆದಿರುವ ರಮೇಶ್ ಜಾರಕಿಹೊಳಿ ಪ್ರಕರಣಕ್ಕೆ ಯಾವಾಗ ತೆರೆ ಬೀಳುತ್ತಪ್ಪ, ಸತ್ಯ ಯಾವಾಗ ಹೊರಬರುತ್ತಪ್ಪ ಅಂತ ಜನರು ಬೇಸತ್ತು ಹೋಗಿದ್ದಾರೆ. ಇನ್ನು ಈ ಸಿಡಿ ಲೇಡಿ ಎನಿಸಿಕೊಂಡಿರುವ ಮಹಿಳೆ ಮಾಡುವ ಈ ಕೆಲಸದಿಂದ ಈ ಎಲ್ಲಾ ಒಂದು ಪ್ರಕರಣಕ್ಕೆ ತೆರೆ ಬೀಳಲಿದೆ. ಕಳೆದ ದಿನಗಳಿಂದ ಭಾರಿ ಸದ್ದು ಮಾಡುತ್ತಿರುವ ಮಾಜಿ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸದ್ಯದಲ್ಲೇ ಅಂತ್ಯ ಕಾಣಲಿದೆ. ಏಕೆಂದರೆ ನ್ಯಾಯಾಧೀಶರ ಮುಂದೆ ಸಿಡಿಯಲ್ಲಿರುವ ಯುವತಿ ಹಾಜರಾಗುವ ಸಾಧ್ಯತೆ ಇಂದು ಬಹಳ ಹೆಚ್ಚಾಗಿದೆ. ಈ ಕುರಿತು ಯುವತಿಯ ಪರ ವಕೀಲರು ಹೇಳಿಕೆಯನ್ನ ನೀಡಿದ್ದು, ಜಗದೀಶ್ ಅವರು ಹೇಳುವಂತೆ ನ್ಯಾಯಾಧೀಶರು ಅನುಮತಿಯನ್ನ ನೀಡಿದ್ರೆ ಮಹಿಳೆ ಆ ಒಂದು ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾಳೆ. ಪೊಲೀಸರು ತನಿಖಾಧಿಕಾರಿಗಳ ಮೇಲೆ ಆರೋಪಿಗಳ ಪ್ರಭಾವ ಹೆಚ್ಚಾಗಿದೆ. ಈ ಕೇಸ್ನಲ್ಲಿ ಸರಿಯಾದ ತನಿಖೆ ನಡೀತಾ ಇಲ್ಲ. ಇದು ತಾರ್ಕಿಕವಾಗಿ ಅಂತ್ಯ ಕಾಣಬೇಕು ಅಂತಂದ್ರೆ ಯುವತಿ ಕೋರ್ಟ್ ಮುಂದೆ ಹಾಜರಾಗಬೇಕು. ಅಷ್ಟೇ ಅಲ್ಲದೆ ಯಾರೆಲ್ಲ ಆರೋಪಿಗಳ ಸ್ಥಾನದಲ್ಲಿದ್ದಾರೋ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳ್ತಾರೆ ಯುವತಿಯ ಪರವಹಿಸಿರ್ತಕ್ಕಂತ ವಕೀಲರು. ಇನ್ನೊಬ್ಬ ಕಾಮನ್ ಮ್ಯಾನ್ ಗೆ ಈ ರೀತಿಯಾಗಿದ್ರೆ ನಡ್ಕೊಳ್ತಾ ಇದ್ರ? ನಿಜಕ್ಕೂ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ? ಕಡ್ಡಾಯವಾಗಿ ಮೆಡಿಕಲ್ ಟೆಸ್ಟ್ ಆದಾಗ ಮಾತ್ರ ಸತ್ಯ ಹೊರಬರಲಿದೆ ಅಂತ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಇನ್ನು ವೀಕ್ಷಕರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮೆಡಿಕಲ್ ಟೆಸ್ಟ್ ಆಗಬೇಕಾ ಅಥವಾ ಬೇಡವಾ, ಇದರಲ್ಲಿ ಯಾರು ತಪ್ಪಿತಸ್ಥರು ಅಂತ ನಿಮಗೆ ಅನಿಸುತ್ತೆ? ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.